ರಾಜ್ಯದಲ್ಲಿ ವಜಾಗೊಳಿಸಿ, 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 ವಜಾಗೊಳಿಸಿ. ಹಗರಣಿಗಳ ಸರ್ದಾರ ಸಿದ್ದರಾಮಯ್ಯನಿಗೆ, ಹಗರಣಿಗಳ ಸರ್ದಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಬಂಧಿಸಿ, 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 ಬಂಧಿಸಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಉಡಾಹರಣದ ಆರೋಪಿ ಸಿದ್ದರಾಮಯ್ಯನಿಗೆ, ಉಡಾಹರಣದ ಆರೋಪಿ ಸಿದ್ದರಾಮಯ್ಯನಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಉಡಾಹರಣದ ಆರೋಪಿ ಸಿದ್ದರಾಮಯ್ಯನಿಗೆ. ಹಗರಣಿಗಳ ಸರ್ದಾರ ಸಿದ್ದರಾಮಯ್ಯನಿಗೆ, ಹಗರಣಿಗಳ ಸರ್ದಾರ ಸಿದ್ದರಾಮಯ್ಯನಿಗೆ, ಹಗರಣಿಗಳ ಸರ್ದಾರ ಸಿದ್ದರಾಮಯ್ಯನಿಗೆ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ಹಗರಣಿಗಳ ಸರ್ದಾರ ಸಿದ್ದರಾಮಯ್ಯನಿಗೆ, ಹಗರಣಿಗಳ ಸರ್ದಾರ ಸಿದ್ದರಾಮಯ್ಯನಿಗೆ. ಭ್ರಷ್ಟ ಸಿದ್ದರಾಮಯ್ಯನಿಗೆ ಹೇಳಿ ಧಿಕ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಆ ಒಂದು ಮತ್ತು ಸಿದ್ದರಾಮಯ್ಯ ಅವರಿಗೆ ಮಾನ ಮರ್ಯಾದೆ, ಮೌಲ್ಯಾಧಾರಿತ ರಾಜಕಾರಣ, ಈ ರೀತಿ ಅನೇಕ ಪದಗಳನ್ನ ಅವರು ಅವಾಗ ಇಷ್ಟೇ ತೆಗಿಬೇಕು, ಆ ಥರದ ಪದಗಳನ್ನೆಲ್ಲ ಉಪಯೋಗ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾದ್ರು ಇಷ್ಟ ಆದ್ರೆ ಮಾನ ಮರ್ಯಾದೆ ಇದ್ರೆ ಇಮಿಡಿಯೇಟ್ ಆಗಿ ಇಷ್ಟಾಗ್ಲೇ ರಾಜೀನಾಮೆ ಕೊಟ್ಟಿದ್ದು ಮನೆಗೆ ಹೋಗ್ಬೇಕಾಗಿತ್ತು. ಈಗಾಗಲೇ ಅವ್ರದೇ ಕೇಮಿದೆ, ಅವರು ಉಪಮುಖ್ಯಮಂತ್ರಿಗಳಿಗೆ ರಾತ್ರಿಯಿಂದ ಟವಲಿಂಗ್ ಹಾಕೊಂಡು ರೆಡಿ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಟಿ ವಿಯನ್ನು ಕೊಡ್ತಾ ಇದ್ದಾರೆ, ತೊಟ್ಟನ್ನು ತೂಗ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ಈಗಾಗಲೇ ಉಪಮುಖ್ಯಮಂತ್ರಿಗಳ ಜೊತೆ ಇನ್ನೂ ಇಬ್ಬರು ಮೂರು ಜನ ಉಪಮಂತ್ರಿಗಳಾಗಕ್ಕೆ ರೆಡಿ ಆಗಿದ್ದಾರೆ. ಇವ್ರು ಹೇಳ್ತಾ ಇದ್ರೆ ನನ್ಗೆ ಹೈಕಮಾಂಡ್ ಸಪೋರ್ಟ್ ಇದೆ, ಅದಕ್ಕೋಸ್ಕರ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ. ಏನ್ ನಿಮ್ಗೆ ಹೈಕಮಾಂಡ್ ಸಪೋರ್ಟ್ ಮಾಡೋದು? ನೀವು ಭ್ರಷ್ಟಾಚಾರ ಮಾಡಿದ್ದು ನಿಮ್ಮ ಹೈಕಮಾಂಡ್ ಹೇಳಿದ್ಯಾ? ಅಲ್ಲಿ ನೀವು ಹೇಳ್ತಾ ಇರೋ ರೀತಿ ನೋಡಿದ್ರೆ ನೀವು ನಿಮ್ಮ ಹೈಕಮಾಂಡ್ ಇಲ್ಲಿ ಮಾಡಿರುವಂತ ಭ್ರಷ್ಟಾಚಾರದ ಬಾಳ್ ಕೊಡ್ತಾ ಇದ್ದೀರಿ ಅಂತ ಅರ್ಥ ಇಲ್ಲ. ಇಂಥ ಭ್ರಷ್ಟ ಮುಖ್ಯಮಂತ್ರಿಗಳು ನಮ್ಮ ಇತಿಹಾಸದಲ್ಲಿ ನಮ್ಗೆ ಕರ್ನಾಟಕದಲ್ಲಿ ಇಂಥ ಭ್ರಷ್ಟ ಮುಖ್ಯಮಂತ್ರಿ ಇರಲಿಲ್ಲ. ಏನಾದ್ರೂ ಮಾನವರಿಯಾದ್ರೆ ಇಮಿಡಿಯೇಟ್ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ಹೇಳಿ ನಾನು ಹೇಳುವಂತ ಒತ್ತಾಯ ಮಾಡ್ತೀನಿ.